ಹಾಯ್ ಅಲ್ವಾನ್, ನಾನು ನಿಮ್ಮ ಮಣಿಕಂದ್ ರಾಜ. ಇವತ್ತು ಇಂಡಿಯಾದಲ್ಲಿ ಟೋಟಲ್ ಆಕ್ಟಿವ್ ಕೊರೋನಾ ಕೇಸಸ್ ಎಷ್ಟಿದೆ ಅಂದ್ರೆ 329,942 ಕೇಸಸ್ ಆಕ್ಟಿವ್ ಆಗಿದೆ. ಡೆತ್ ನೋಡ್ರೆ ಒಂದ್ ದಿನಕ್ಕೆ ಇಂಡಿಯಾದಲ್ಲಿ 3,872 ಡೆತ್ ನಡೆದಿದೆ. ಆಕ್ಚುಲಿ ನಾವು ಕಂಪೇರ್ ಮಾಡಿದ್ರೆ ಲಾಸ್ಟ್ ವೀಕ್ ಅಲ್ಲ 4 ಲ್ಯಾಕ್ ಅಲ್ಲಿ ಇತ್ತು, ಈ ವೀಕ್ ಬಂದ್ಬಿಟ್ಟು ನಾವು ತುಂಬಾನೇ ಕಮ್ಮಿ ಮಾಡಿದ್ವಿ. ಟೋಟಲ್ ಓವರ್ ಆಲ್ ಇಂಡಿಯಾದಲ್ಲಿ ನಾವು ತುಂಬಾನೇ ಕಮ್ಮಿ ಮಾಡಿದ್ವಿ. ಇವತ್ತು ಒಂದ್ ದಿನಕ್ಕೆ ಕರ್ನಾಟಕದಲ್ಲಿ 39,305 ಆಕ್ಟಿವ್ ಕೇಸಸ್ ಬಂದಿದೆ. ಡೆತ್ ನೋಡಿದ್ರೆ 596 ಡೆತ್ ನಡೆದಿದೆ ಬೇರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ. ನಾವು ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಮತ್ತೆ ಎಷ್ಟೇ ಕಂಪೇರ್ ಮಾಡಿದ್ರೆ ನಾವು 47,000 ಅಲ್ಲಿ ಇದ್ರೆ ನಾವು ಕರ್ನಾಟಕದಲ್ಲಿ, ಬಟ್ ಇವಾಗ ಕಂಪೇರ್ ಮಾಡಿದ್ರೆ 39,000. ಆದ್ರೆ ನಾವು ತುಂಬಾನೇ ಕಮ್ಮಿ ಮಾಡಿದೀವಿ. ಈಗ ಲಾಕ್ಡೌನ್ ನಡೀತಾ ಇರೋದ್ರಿಂದ ಕಮ್ಮಿ ನಡೀತಿದೆ. ಈ ಲಾಕ್ಡೌನ್ ಮುಗಿಸೋಷ್ಟರಲ್ಲೇ ನಾವು ಆದಷ್ಟು ಫುಲ್ ಕಮ್ಮಿ ಮಾಡಬೇಕು. ಮಹಾರಾಷ್ಟ್ರದಲ್ಲೆಲ್ಲ 65,000 ಇತ್ತು, ಬಟ್ ಈಗಲೇ ಅವರೇ ಬಂದ್ಬಿಟ್ಟು 37,000 ಕೊಡ್ತಾ ಇದ್ದಾರೆ. ಸ್ಟೇಟ್ ವೈಸ್ ಅಲ್ಲಿ ಎಲ್ಲರಿಗಿಂತ ಜಾಸ್ತಿ ನೋಡ್ರಿ. ಈಗ ಕರ್ನಾಟಕದಲ್ಲೇ ಕೇಸಸ್ ಜಾಸ್ತಿ ಬರ್ತಾ ಇದೆ, ಬಟ್ ನಾವಿನ್ನೂ ಕಮ್ಮಿ ಮಾಡೋಣ. ಈ ಲಾಕ್ಡೌನ್ ಮುಗಿಯೋಷ್ಟರಲ್ಲಿ ಕಂಪ್ಲೀಟ್ ಆಗಿ ಕಮ್ಮಿ ಮಾಡಿ ಜೀರೋ ಮಾಡೋಣ. ಈಗ ಉತ್ತರ ಪ್ರದೇಶದಲ್ಲಿರೋ ಆಶಿಷ್ ಶ್ರೀವಾಸ್ತವ ಅನ್ನೋರ್ ಬಗ್ಗೆ ಒಂದ್ ಕತೆ ಹೇಳ್ತೀನಿ. ಅವರು ಚಿಕ್ಕ ಮಕ್ಕಳಿಗೆಲ್ಲ ಬಂದ್ಬಿಟ್ಟು ಕಷ್ಟದಲ್ಲಿರೋ ಮಕ್ಕಳಿಗೆ ಎನ್ ಜಿ ಒ ಇಟ್ಕೊಂಡು ನಡೆಸ್ತಾ ಇದಾರಂತೆ. ಎನ್ ಜಿ ಒ ಅಂದ್ರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ. ಅವ್ರ ಫ್ಯಾಮಿಲಿ ಏನಂದ್ರೆ ಅವ್ರ ಅಪ್ಪ, ಅವ್ರ ಹೆಂಡತಿ, ಅವ್ರ ಮಕ್ಕಳು. ಸೊ ಇದು ಒಂದು ಚಿಕ್ಕ ಫ್ಯಾಮಿಲಿ ಇದೆ. ಅವ್ರ ಅಪ್ಪಗೂ 70 ಇಯರ್ ಆಗಿರುತ್ತೆ, ಮತ್ತೆ ಅವರಿಗೆ ಕೋವಿಡ್ ಪಾಸಿಟಿವ್ ಆಗುತ್ತೆ. ಸೊ ಅವರಿಗೆ ಬ್ರೀತಿಂಗ್ ಆಡಕ್ಕೆ ಅವ್ರು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅದಕ್ಕೆ ಅವ್ರ ಮಗ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಆಂಬುಲೆನ್ಸ್ ಕಾಲ್ ಮಾಡ್ತಾರೆ, ಆಂಬುಲೆನ್ಸ್ ಸಿಗಲ್ಲ, ಮತ್ತೆ ಇನ್ನೊಂದು ಆಂಬುಲೆನ್ಸ್ ಕಾಲ್ ಮಾಡಿದ್ರೆ ಅವ್ರು ಕೇಳೋ ಪ್ರೈಸ್ ಬಂದ್ಬಿಟ್ಟು ಇವ್ರ ಕೇಳಿ ಆಫರ್ಡ್ ಮಾಡಕ್ಕಾಗಲ್ಲ. ಸೊ ಆಂಬುಲೆನ್ಸ್ ಸಿಕ್ಕಿಲ್ಲ ಅಂತ ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಹತ್ರನೇ ಇರೋ ಒಂದು ನ್ಯಾನೋ ಕಾರ್ ಎತ್ಕೊಂಡು ಆ ಹಿಂದ್ಗಡೆ ಸೀಟ್ ಅಲ್ಲಿ ಅವ್ರ ಅಪ್ಪನ ಮಳಿಸ್ಬಿಟ್ಟು ಆಕ್ಸಿಜನ್ ಬೈ ಮಾಡಿದ್ರು. 1,000 ರೂಪಾಯಿಗಳಿಗೆ ಮೇಲೆನೆ ಬಂದ್ಬಿಟ್ಟು ಏನ್ ಆಕ್ಸಿಜನ್ ರೇಟ್ ಇದೆ ಅದಕ್ಕಿಂತ ಡಬಲ್ ಆಗಿ ಕೊಟ್ಟು ಪರ್ಚೇಸ್ ಮಾಡ್ತಾರಂತೆ. ಅವ್ರ ಅಪ್ಪಗೂ ಆಕ್ಸಿಜನ್ ಕವರ್ ಎಲ್ಲ ಹಾಕಿ ಮಾಸ್ಕ್ ಹಾಕಿ ಕರ್ಕೊಂಡು ಹೋಗ್ತಾರೆ. ಫಸ್ಟ್ ಒಂದು ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಬಂದ್ಬಿಟ್ಟು ಸೇರ್ಸ್ಕೊಳ್ಳಲ್ಲ, ಯಾಕಂದ್ರೆ ಎಲ್ಲಾ ಕಡೆನೂ ಬಂದ್ಬಿಟ್ಟು ಸೀಟ್ ಫುಲ್ ಆಗ್ಬಿಟ್ಟಿದೆ, ಸೀಟ್ ಇಲ್ಲ ಅನ್ಬಿಡ್ತಾರೆ, ಬೆಡ್ ಇಲ್ಲ ಅಂತಾರೆ. ಬೆಡ್ ಇಲ್ಲ ಅಂದಿದ ತಕ್ಷಣ ವಾಪಸ್ ಪ್ರೈವೇಟ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಪ್ರೈವೇಟ್ ಅಲ್ಲೂ ಬೆಡ್ ಇಲ್ಲ. ಹಿಂಗೇನೆ ಅವ್ರು ಒಂದೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು, ಎಲ್ಲಾ ಆಸ್ಪತ್ರೆನೂ ಫುಲ್ ಆಗ್ಬಿಟ್ಟಿದೆ. ಅವ್ರ ಅಪ್ಪ ಕಾರಿಂದಾನೆ ಕುತ್ಕೊಂಡು ಹೇಳ್ತಾ ಇರ್ತಾರಂತೆ, ಒಂದು 36 ಅವರ್ ಆಗೋಗ್ಬಿಟ್ಟಿದೆ ಅವರು ಎಲ್ಲ ಆಸ್ಪತ್ರೆ ಒಂದೊಂದು ಆಸ್ಪತ್ರೆ ಹೋಗ್ಬಿಟ್ಟು ಬರಕ್ಕೆ. ಅವರಪ್ಪ ಹಿಂದ್ಗಡೆಯಿಂದ ಅಂತ ಇದಾರೆ, ನನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡು, ನಾನು ಅಲ್ಲೇ ಸತ್ತೋಗ್ಬಿಡ್ತೀನಿ, ಪರಲ್ಲ ನೀನ್ ಯಾಕೆ ಕಷ್ಟ ಪಡ್ತಾ ಇದೀಯಾ ಅಂತ ಅವ್ರ ಅಪ್ಪ ಅಂತಿದ್ರೆ. ನೀವು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಒಂದ್ ಅಪ್ಪ ಒಂದ್ ಮಗನ ಹತ್ರ ಈ ತರ ಅನ್ಬೋದ ಅಂತ. ಅವ್ರು ಅದನ್ನೆಲ್ಲ ಸಹಿಸ್ಕೊಂಡು ಅವ್ರು ಕಾರ್ ಓಡಿಸ್ಕೊಂಡು ಹೋಗ್ತಾ ಇದಾರೆ. ಆಕ್ಸಿಜನ್ ಮತ್ತೆ ಖಾಲಿ ಆಗ್ತಿದೆ, ಮತ್ತೆ ಅದಕ್ಕಿಂತ ಜಾಸ್ತಿ ರೇಟ್ ಆಗಿ ಕೊಟ್ಟು ಬಂದ್ಬಿಟ್ಟು ಇವ್ರು ಆಕ್ಸಿಜನ್ ಬೈ ಮಾಡ್ತಿದ್ದಾರೆ, ಫಿಲ್ ಮಾಡಿ ಮತ್ತೆ ಅವ್ರ ಅಪ್ಪನಿಗೆ ಆಕ್ಸಿಜನ್ ಕೊಡ್ತಾ ಇದಾರೆ. ಫೈನಲ್ ಆಗಿ ಒಂದ್ ಆಸ್ಪತ್ರೆಗೆ ಹೋಗ್ತಾರೆ, ಪ್ರೈವೇಟ್ ಆಸ್ಪತ್ರೆ. ಅಲ್ಲಿ ಬಂದ್ಬಿಟ್ಟು ಒಂದು ಬೆಡ್ ಇದೆ, ಅವೈಲೇಬಲ್ ಇದೆ ಅಂತ ಗೊತ್ತಾಗುತ್ತೆ. ಅವ್ರಿಗೆ ಅಂತಾರೆ ಈ ಫಾರ್ಮ್ ನ ಬಂದ್ಬಿಟ್ಟು ಫಿಲ್ ಮಾಡಿ, ಮತ್ತೆ ಆನ್ಲೈನ್ ಅಲ್ಲಿ ಈ ಸೀಟ್ ನಿಮ್ಗೆ ಅವೈಲೇಬಲ್ ಆಗಿ ಸಿಗುತ್ತೆ, ಅಲೋಕೇಟ್ ಆದ್ಮೇಲೆ ನೀವು ಎತ್ಕೊಂಬಂದು ಅಡ್ಮಿಟ್ ಮಾಡಬಹುದು ಅಂತಾರೆ. ಆಗ ಇವರು ಅರ್ಜೆಂಟ್ ಆಗಿ ಬಂದ್ಬಿಟ್ಟು ಆ ಫಾರ್ಮ್ ಎಲ್ಲ ಫಿಲ್ ಮಾಡ್ತಾರೆ, ಫಿಲ್ ಮಾಡಿ ಸಬ್ಮಿಟ್ ಮಾಡ್ತಾರೆ. ಮತ್ತೆ ಬಂದ್ಬಿಟ್ಟು ಚೀಫ್ ಮಿನಿಸ್ಟರ್ ಬಂದ್ಬಿಟ್ಟು ರೆಕಮೆಂಡೇಶನ್ ಲೆಟರ್ ಬೇಕು ಅಂತಾರೆ. ಸರಿ, ಅದಕ್ಕೇನ್ ಮಾಡಕ್ಕಾಗುತ್ತೆ, ಅಲ್ಲಿವರೆಗೆ ಇವ್ರು ಸೇರ್ಸ್ಕೊಳಲ್ಲ ಅಂದ್ಬಿಟ್ಟು ಅವ್ರ ಅಪ್ಪನ ಕರ್ಕೊಂಡು ನಿಯರ್ ಬೈ ಇರೋ ಒಂದು ಕ್ಲಿನಿಕ್ ಅಲ್ಲಿ ಅಡ್ಮಿಟ್ ಮಾಡ್ತಾರೆ. ಮಾಡ್ಬಿಟ್ಟು ಇವರು ಚೀಫ್ ಮಿನಿಸ್ಟರ್ ಹತ್ರ ಹೋಗೋಕೆ ಹೋಗಿ ನಿಲ್ತಾರೆ. ಅಲ್ಲಿ ನೋಡ್ರೆ ಇವರಿಗಿಂತ ಮುಂಚೆ ಒಂದು 100 ಜನ ಮುಂದೆನೆ ನಿಂತ್ಕೊಂಡಿದ್ದಾರೆ ಕ್ಯೂ ಅಲ್ಲಿ. ಅಲ್ಲಿ ಪೊಲೀಸ್ ಅವ್ರು ಬರ್ತಾರೆ, ಪೊಲೀಸ್ ಬಂದ್ಬಿಟ್ಟು ಮತ್ತೆ ಇಲ್ಲಿ ಗುಂಪು ಕಟ್ಕೊಂಡಿದ್ದಾರೆ ಅನ್ಬಿಟ್ಟು ಎಲ್ಲಾನು ಓಡದು ಓಡಿಸ್ತಾರೆ. ಇಲ್ಲೂ ಅವ್ರಿಗೂ ಬೀಳತ್ತೋದೆ, ಅಲ್ಲಿಂದನೂ ವಾಪಸ್ ಹೆಂಗೋ ಪೊಲೀಸ್ ಕಾನ್ ತಪ್ಪಿಸಿ ವಾಪಸ್ ಒಳಗಡೆ ಹೋಗಿ ಅವ್ರ ರೆಕಮೆಂಡೇಶನ್ ಲೆಟರ್ ಕೂಡ ತಗೊಂಡು ಬರ್ತಾರೆ. ಅವರಿಗೆ ಚೀಫ್ ಮಿನಿಸ್ಟರ್ ರೆಕಮೆಂಡೇಶನ್ ಲೆಟರ್ನು ಸಿಗುತ್ತೆ, ಅದ್ ಎತ್ಕೊಂಡು ಆಸ್ಪತ್ರೆಯಲ್ಲಿ ಸಬ್ಮಿಟ್ ಮಾಡಿ ಅವರಿಗೆ ಸೀಟ್ನೂ ಅವ್ರು ಬುಕ್ ಮಾಡ್ಬಿಡ್ತಾರೆ. ಆಮೇಲೆ ಕ್ಲಿನಿಕ್ ಹತ್ರದಿಂದ ಅವ್ರ ಕಾಲ್ ಬರುತ್ತೆ, ನೋಡಿದ್ರೆ ಅವ್ರ ಅಪ್ಪ ಸತ್ತೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೇರೆ ಆಪ್ಷನ್ ಎಲ್ಲ ಎತ್ಕೊಂಡಾಗ ಅವರೆಲ್ಲಾನು ಅವ್ರ ಕೆಲಸನ ಮಾಡ್ತಾರೆ. ಅದಾದ್ಮೇಲೆ ಆಸ್ಪತ್ರೆಯಿಂದ ಅವರಿಗೆ ಕಾಲ್ ಬರುತ್ತೆ, ಏನಂದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ ಸೀಟ್ ಬಂದ್ಬಿಟ್ಟು ಬುಕ್ ಆಗ್ಬಿಟ್ಟಿದೆ, ನಿಮ್ಮ ಅಪ್ಪನ ಕರ್ಕೊಂಬನ್ನಿ ಅಡ್ಮಿಟ್ ಮಾಡೋಣ ಅಂತ. ಅವ್ರ ಅಪ್ಪ ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾರೆ, ಒಂದ್ ದಿನ ಆದ್ಮೇಲೆ ಈ ಕಾಲ್ ಬರ್ತದೆ. ಏನ್ ಇಂಡಿಯಾದಲ್ಲಿ ಇಷ್ಟು ಜನ ಸತ್ತೋದ್ರು ಅಂತ ಕೌಂಟ್ ಹೇಳ್ತೀವೋ, ಆ ಒಂದೊಂದು ಕೌಂಟ್ಗೂ ಒಂದೊಂದು ನಂಬರ್ಗೂ ಒಂದೊಂದು ಸ್ಟೋರಿಗಳಿರುತ್ತೆ. ದಯವಿಟ್ಟು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ಆದಷ್ಟು ನೀವು ಈಚೆಯನ್ನು ಹೋಗಕ್ ಹೋಗ್ಬೇಡಿ. ನಿಮ್ ಮನೇಲೂ ವಯಸ್ಸಾದವ್ರು ಇರ್ತಾರೆ, ಚಿಕ್ಕ ಮಕ್ಳು ಇರ್ತಾರೆ. ನೀವು ಹೋಗ್ಬಿಟ್ಟು ಬರೋದ್ರಿಂದ ನಿಮ್ಮಿಂದ ಬೇರೆಯವ್ರಿಗೆ ಸ್ಪ್ರೆಡ್ ಆಗಿ ಅವ್ರು ಕಷ್ಟಪಟ್ಟು ಅವ್ರ ಮರಣ ಅನ್ನೋದು ಚೆನ್ನಾಗಿರಲ್ಲ. ಸೊ ಆದಷ್ಟು ನೀವು ಅವಾಯ್ಡ್ ಮಾಡಿ, ಎಲ್ಲರೂ ಮಾಸ್ಕ್ ಹಾಕಿ ಮತ್ತೆ ಸ್ಯಾನಿಟೈಸರ್ ಯೂಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನೀವು ಈಗ ಲಾಕ್ಡೌನ್ ಇರೋದ್ರಿಂದ ದಯವಿಟ್ಟು ಎಲ್ಲೂ ಹೋಗ್ಲೇಬೇಡಿ, ಫುಲ್ ಕಮ್ಮಿ ಮಾಡೋಣ. ಕೋವಿಡ್ ನನಗೆ ಬಂದ್ಬಿಟ್ಟು ನಾವು ಚೈನ್ ಅನ್ನೇ ನಾವು ಬ್ರೇಕ್ ಮಾಡ್ಬಿಡೋಣ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಒಂದೊಂದು ವಿಡಿಯೋನ ಬಂದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಡೈಲಿ ಏನ್ ನಡೀತಿದೆ ಇನ್ಫಾರ್ಮೇಶನ್ ನ್ಯೂಸ್ ಆಗಿರ್ಬೋದು, ಇಲ್ಲ ಏನೇ ಇದ್ರು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಧನ್ಯವಾದ.